ರಾಮನೆಂಬ ಕಡುಶೂರ ಧೀರತನವ ತೋರಿತ ಪ್ರಾಣ ಕೊಟ್ಟ ಸರದಾರ ವೀರ ಗಣೇಶ್ವರ ರಾಮನೆಂಬ ಕಡುಶೂರ ಧೀರತನವ ತೋರಿತ ಪ್ರಾಣ ಕೊಟ್ಟ ಸರದಾರ ಧಾರವಾಡ ಪ್ರಾಂತ ಹನಗಲ್ಲ ತಾಲೂಕನ ಊರ ಐಶ್ವರ್ಯದಿ ಮೆರೆವುದು ಕನ್ನೇಶ್ವರೆಂಬುದು ಶಹರ ಅದೇ ಶಹರದೊಳಗಿದ್ದ ಮಾಡಿಕೊಂಡು ಮಣಿಮಾರ ಅವಹರುಷದಿ ಸಾಗಿಸಿದ ಕೂಡಿಕೊಂಡು ಸಂಸಾರ ಬಲಕಲಿ ಗಟ್ಟಿ ಬಹಳ ಬಲಕಲಿ ಗಟ್ಟಿ ಬಹಳ ನಡತೆ ನಿವ್ವಳ ಇತ್ತು ಸರಳ ದಬ್ಬಾಳಿಕೆ ಮುರಿದ ಬಿರಿಗುಂಡು ಆದ ಕಮ್ಮೀರ ದಬ್ಬಾಳಿಕೆ ಮುರಿದ ಬಿರಿಗುಂಡು ಆದ ಕಮ್ಮೀರ ವೀರತನವ ತೋರಿದ ಪ್ರಾಣ ಕೊಟ್ಟ ಸರದಾರ ವೀರತನವ ತೋರಿದ ಪ್ರಾಣ ಕೊಟ್ಟ ಸರದಾರ ಪ್ರಾಣ ಕೊಟ್ಟ ಸರದಾರ ಬೆನ್ನಟ್ಟಿದ ಘನ ಶನಿ ಬಂದಿತು ಕಾಡುವ ಕಾಲ ಸಣ್ಣ ಬೇಲಿಯ ಕಾರಣ ಹುಟ್ಟಿತು ಬಲು ಕಡು ಜಗಳ ಪುರ ಪಟೇಲ ಬೈದನು ನಿಂತು ರಸ್ತೆಯ ಮ್ಯಾಲ ಅವಮಾನವ ಸಹಿಸದೆ ರಾಮಣ್ಣ ರೇಗಿದನಲ್ಲ ಸಿಟಿಗೆದ್ದ ರಾಮ ಕೊಟ್ಟ ಪೆಟ ಸಿಟಿಗೆದ್ದ ರಾಮ ಕೊಟ್ಟ ಪೆಟ ತೆಗೆಯಿತು ಘನ ಪಟೇಲನ ದಿಟ ಕಾಳಿಂಗನಾದ ಕೆಣಕಿದ್ದ ರಾಮ ಅತಿ ಘೋರ ಕಾಳಿಂಗನಾದ ಕೆಣಕಿದ್ದ ರಾಮ ಅತಿ ಘೋರ ನವ ತೋರಿ ತಾಪ್ರಾಣ ಕೊಟ್ಟ ಸರದಾರ ತಾಪ್ರಾಣ ಕೊಟ್ಟ ಸರದಾರ ಪಾರ್ಥಿ ಬಂತು ರಾಮಣ್ಣನ ಹಿಡಿಯಾಕೆ ಕಲ್ಲೆದೆಯ ಕನ್ನೇಶ್ವರ ರಾಮ ಹೆದರಲಿಲ್ಲು ಮನಗೆ ಹಿಡಿದೊಯ್ದು ಹಾನಗಲ್ಲ ಜೈಲಿನೊಳಗೆ ಇಟ್ಟರವಗೆ ಮತ್ತೆ ಜೈಲಿನೊಳಗೆ ಇಟ್ಟರವಗೆ ದೋಚ್ಕೊಂಡೋದ್ರು ನಿಮ್ ಕಟ್ಲಿ ನೋಡಿ ನಿನ್ನ ಯಾರಲ್ಲೇ ಗಸ್ಟ್ ಹೋಗಿದ್ದವ ನಂದು ನೀನ ಎಲ್ಲ ಇವ್ ನಿನ್ನೆ ರಾಮನ ಮನೆ ಮುಂದೆ ದಂಡ ಇಟ್ಟಿದ್ನಲ್ಲೇ ಮೊದ್ಲಿಂದ್ಲು ಇದೇ ಕಿತಾಪತಿ ಆಗೋತ ಒಂದು ನಾಟ್ಟಿದವಡ ಸುಣ್ಣಾಕ್ ಬಂದು ಸುಣ್ಣ ತಕ್ಕೊಂಡು ಗೊತ್ತಿಟ್ಟು ಕಿಣ್ಣಾಗೆ ಕಿನ್ನೋಡುತ್ತ ಏನೋ ಪಟೇಲ್ರು ದರ್ಬಾರ ಸೇರ್ಕೊಂಡಂಗೈತಲ್ಲ ಏನೋ ಬಾರಿ ತಯಾರಿ ನಡೆದೈತೆ ಎಷ್ಟು ಲೆದ್ದಿ ಮಾತು ನಿಂದು ಏನೋ ಹೇಳಿ ಕಳ್ಸಿದ್ರೆ ಬಾಯಿಗೆ ಬಂದಂಗ ಅಂತ ಕಳಿಸ್ತೀಯ ಎದಿಗ್ ಜಾಡ್ಸೋದ್ರು ಗೊತ್ತಾಗ್ತೈತಿ ಆಗ ನಾನು ಯಾರಂತ ಹಲ್ಕ ಬಡ್ಡಿ ಮಗನ್ ತಂದ ಯಾರಲ್ಲ ಹಲ್ಕ ನೀ ಹಲ್ಕ ನಿಮ್ಮ ಅಪ್ಪ ಹಲ್ಕ ನಾಲ್ಕೆ ಮೇಲೆ ದಟ್ಟಿಟ್ಕೊಂಡು ಅವನ ಮೊದಲು ಮಾತಾಡ್ಲಿ ಏನಂದಿ ನಿನ್ ಮನೆ ಮುಂದೆ ದಂಡ ಇಟ್ಟರೆ ಮಾರಪ್ಪನ ಮನೆ ಮುಂದೆ ತೆಗ್ದು ಹೋಗ್ದಿಯಲ್ಲ ನಿಮ್ಮಪ್ಪನ ಮನೆ ಇದೆ ದಂಡ ಊರ್ ಪಂಚಾಯತಿಗೆ ಮರ್ಯಾದೆ ಕೊಡ್ಲಿಲ್ಲ ಅಂದ್ರೆ ಚಂಡ ಹಾಕ್ಸ್ಬಿಟ್ಟೇನು ಶಾರ್ ಆರಿಸ್ಬಾರದ ಚಂಡ ಅದೇ ಜನರ ಚಂಡ ಹಾಕ್ತು ನಾನು ನೋಡೇ ಬಿಡ್ತೇನೆ ನಗ ನಾಣ್ಯ ಮನೆಯ ಗುಡ್ಡೆ ಹಾಕೊಂಡವರಿಗೆ ಗಸ್ಟ್ ಸಿರ್ತಿಯಲ್ಲ ನಮ್ಗೆ ಕಂಡು ಕಂಡವ್ರು ಮನೆ ಮಠ ಕಾಯೋಗಿಯೋ ಚಾಕ್ರಿ ದೇವ್ಲಿದ್ರೆ ಕಾಯ್ಕೊಳ್ಳಿ ಏ ರಾಮ ಊರಿನ ಕಾನೂನು ಮರ್ಯಾದೆ ಕೊಡದೆ ಹೋಗ್ತಾ ಇದೀಯ ಇದು ಪಾಡಲ್ಲ ಯಾವನವನು ದಾರಿ ದಟ್ಟ ಬೇಲಿ ಹಚ್ಚರು ಯಾವ ನನ್ನ ಮಗನು ನನ್ನ ಜಮೀನ್ ಮೇಲೆ ಕಾಲಿಡಬಾರ್ದು ಅಂತಾನೆ ಈ ಬೇಲಿಯ ಏನ್ ಮಾಡ್ತಾನೋ ನೋಡ್ತೀನಿ ಬೇಡ ಹೋಟೆಲ್ ನನ್ನ ಮಗನ ಮೊದ್ಲೇ ಹೇಳ್ತಾ ಇದ್ದೇನೆ ನನ್ನ ಬೇಲೆ ಬೇಡ ನನ್ನ ಜಮೀನ್ ಮೇಲೆ ಏನಾರು ಹೆಜ್ಜೆ ಇಟ್ಟೆ ಅಂದ್ರೆ ಕೆಲಸ ಕೆಡ್ತೊಂದ್ ಇಟ್ಕೊ ಮುಚ್ಕೊಂಡು ಆ ಕಡೆ ಹೋಗಿ ಮರ್ಯಾದ್ಯಾಗೆ ನನ್ನ ಮಗನೇ ಮಗನೇ
ಬಂದಿಕಾನೆಗೆ ಸಮಾಧಾನ ಮಾಡ್ಕೊ, ಎಲ್ಲ ಸರಿ ಹೋಗ್ತೈತಿ. ಬಾ ಹೋಗೋಣ ಮನೆಗೆ. ಬಾ ಅಮ್ಮ. ಏನ್ ಮಾಡ್ತಾರೋ, ಅದ್ ಯಾಕೆ ಹಂಗ ಹರ್ಚ್ಕೊಂತಾರೋ? ಕದಿಲಿಲ್ಲ ಕೊಲ್ಲಿಲ್ಲ, ಸುಖ ಸುಮ್ಮನೆ ಜೈಲಾಗ ಬಂದು ಕೊಳಿತಾರೆ ಸೂಳೆ ಮಕ್ಕಳು. ಏನೋ ತಮ್ಮ, ಇದೇನೇನು ಮೊದಲನೇ ಪಟ
ಸಜಾ ಮುಗಿದ ಮ್ಯಾಲ ಏನ್ ಮಾಡ್ಬೇಕಂತಿದ್ದಿ? ನಿಮ್ಮಣ್ಣ ನಿಮ್ಮ ಯೋಚನೆಗೆ ಅರ್ಧ ಆಗೋಗ್ಯಾರ. ಹನುಮನ್ ನಿದ್ರಾಗೂ ನಿಮ್ಮನ್ನು ಬಡಬಡಿಸ್ತಿರ್ತಾನೆ. ಪಟೇಲನ್ ಕಡೆಯವರು ಇದ್ಬದ್ ಗದ್ದಿನೆಲ್ಲ ಕಸ್ಕೊಂಡಾರೆ. ಈ ಆನೆ ಕೂದ್ಲುಂಗ್ರನ್ ಹಿಡೀರಿ, ಮೈಮ್ಯಾಗಿದ್ರೆ ಯಾವ ಕೆಟ್ಕಾಲಿ ಕಾಟನೂ ತಗ್ಲಕ್ಕಿಲ್ಲ ಅಂತಾರೆ. ರಾಮಪ್ಪ 786, ಪಂಚಪ್ಪ 383, ಸಕ್ಕರಯ್ಯ 472, ರುದ್ರಮುನಿಯಪ್ಪ 310, ಕೊಟ್ರಪ್ಪ 351, ಮಂಜುನಾಥ 463, ರಾಮ 403, ಬಸವರಾಜಪ್ಪ 323, ಮುನೇರ್ 399, ಭೀಷ್ಪತೆ. ಶಂಕರಣ್ಣ, ಈರಣ್ಣ, ರಾಮಸ್ವಾಮಿ, ಪಾರ್ವತಮ್ಮ, ಈರಪ್ಪ, ದೇವಪ್ಪ, ದೇವಪ್ಪ, ದೇವಪ್ಪ ಎಲ್ಲಿ? ದೇವಪ್ಪ, ದೇವಪ್ಪ ಎಲ್ಲಿ? Thank you.
ಎಲ್ಲೈತ್ ನನ್ನ ಪಂಚಿ? ಅಲ್ಲೇ ಪೆಟ್ಟಿಗೆ ಸೈತಿ. ಅದೆಲ್ಲ ನಿಂಗೆ ಯಾಕೆ ಸುಮ್ಮ ಬಾಯಲ್ಲಿ? ಯಾವಾಗ ಬಂದವ? ಇನ್ನು ಸಜಾನೆ ಮುಗ್ದಂಗಿಲ್ಲ, ಹಂಗಾರೆ ಕದ್ದೋಳು ಬಂದಿರ್ಬೇಕು. ಲಘು ಲಘು ನನ್ನ ಹಂಗೀತ. ಈಗೇನ್ ಮಾಡೋಣ ಹಂಗಾರೆ? ಏನೋ ನವ, ನನ್ಗೇನು ತೋಚಾಕೆ ಬಲ್ದು. ಹಂಗಾರೆ ಹನುಮನ್ನ ಇಲ್ಲೇ ಬಿಟ್ಟು ಹೋಗು, ನಾ ಬರೋ ತನಕ ನಿಮ್ಮ ಮನೆ ಬಾಗಿಲು ತೆಗಿಬೇಡ. ಏ ರಾಮ, ಮನೆ ಸುತ್ತ ಪೊಲೀಸ್ ನಿಲ್ಸದೇನೆ, ಸುಮ್ಮನ್ ಬಂದ್ ಶರಣಾಗ ಬಾಲಾಗಿಲ್ಲ ಬಿಚ್ಚಿದ್ಯೋ ಸಾರ್? ಕಾನೂನಂತೆ ನಡೆದ್ರೆ ಯಾರಿಗೂ ತ್ರಾಸಿಲ್ಲ. ಕೆಟ್ಟ ಹಠ ಪಾಡಲ್ಲ, ಮನೆ ಸುತ್ತ ಪೊಲೀಸ್ ನಿಲ್ಸದೀರಿ, ಸುಮ್ಮನೆ ಬಂದ್ ಶರಣಾಗು. ಇಲ್ಲೇ ನೋಡ್ತಿದ್ರು ಕಳ್ಳನ್ ಮಕ್ಕಳ ಹಿಡಿಯೋಗ.
ಅಯ್ಯನ ಸ್ನೇಹವ ಗಳಿಸಿದನ ಜೈಲೊಳಗೆ ಅವನಿತ್ತ ಸಂದೇಶಕ್ಕೆ ಜೈಲು ಹಾರಿ ಹರಿಯಾದ ಹಿಂಬಾಲ ಪೊಲೀಸರ ತಂಡ ಬಂತು ಸುತ್ತಮುತ್ತ ಖ್ಯಾತ ಕಳ್ಳ ಬಂತು ಸುತ್ತಮುತ್ತ ಖ್ಯಾತ ಕಳ್ಳ ಜುಂಜನ ಠೋಳಿ ಹೊಕ್ಕ ಖ್ಯಾತ ಕಳ್ಳ ಜುಂಜನ ಠೋಳಿ ಹೊಕ್ಕ ಗಳಿಸಿದ ಕೀರ್ತಿ ದಜಲಿಂಗ ಹಸುಬಿನಲ್ಲಿ ಪಕ್ಕ ಯಾರಲ್ಲೇ ನೀನು ಇಲ್ಲಿ ಯಾಕೆ ಬಂದಿ ಸಕ್ರ ನನ್ನ ಇಲ್ಲಿ ಕಳಿಸ್ದ ಸ್ವರ್ಗದಿಂದಲೋ ಇಲ್ಲ ನರ್ಗದಿಂದಲೋ ನಿಮ್ಮ ಅಣ್ಣೇನು ಸತ್ತಿಲ್ಲ ಧಾರವಾಡದ ಮಾವನ ಮನೆಯಾಗೆ ಈಗಲೂ ರಾಗಿ ಬೀಸ್ತಾ ಇದ್ದಾನೆ ಅವನ್ ಬದುಕಿರ್ಬೋದು ನೀನ್ ಬದುಕೋ ಆಸೆ ಅಲ್ವಾ ಯಾರು ತುದ್ಗಿ ಹಿಚ್ಕೋ ಮೊದಲು ಅವನ್ನೇ ಕೇಳಿ ಹಿಚ್ಚಿರ್ತೀರ ನೀನ್ ಇಲ್ಲಿಗೆ ಬರೋ ಹಾದಿಯಾಗೆ ಏನಾರ ನೇತಾಡೋದನ್ನ ಕಂಡ್ಯ ಯಾಕೆ ನೀನು ಹಂಗೆ ನೇತಾಡ್ಬೇಕು ಅಂತ ಮಾಡಿಯೇನು ಪೊಲೀಸ್ನವ್ರು ಕಡಿಯೋರ್ಗೆ ಅದೇ ಖಾಯಂ ಜಾಗ ಯಾವನು ಹೇಳದ್ ನಾನು ಪೊಲೀಸ್ನವ್ರು ಕಡಿಯೋನು ಅಂತ ಇವ ಪೊಲೀಸ್ನವ ಅಲ್ಲಂತೆ ನಾನು ಜುಂಜನ್ ತಗೊಂಡಿಟ್ಟು ಮಾತಾಡ್ಬೇಕು ಜುಂಜ ಏನ್ ನಿನ್ ಮಾವನ ಇವ ನಿನ್ ಮಾವ ಜುಂಜ ಈ ಗೂಬೆ ಮುಸುಡಿಯೋನ್ ಜುಂಜಾನ ಏ ಹುಡುಗ ನಾನು ನಿನ್ನ ಕೇಳಾಗ್ಬೇಕು ನಾನು ನಿಮ್ ಗುಂಪು ಸೇರ್ಬೇಕಂತ ಅದೀನಿ ಆತ್ ಹೋಗ್ ಸೇರಿಸ್ಕೊಂಡಿವಿ ನಿಮ್ ಯಾರು ಅಂತ ಹೇಳಿದ್ ಹೆಂಗ್ ಸೇರಿಸ್ಕೊಂತಿ ಸಕ್ಕ ಜೈಲಿಂದ ಎಲ್ಲ ಹೇಳಿ ಕಳ್ಸಾನೆ ಜೈಲ್ ಮುರ್ದ್ ಬಂದ್ ಮರಿ ಮತ್ತೆ ಹೋಗ್ತೈತಿ ಏ ಮಲ್ಲಿ ಮಲ್ಲಿ ಬಾಯಿಲಿ ಇವ ನಿಂಗೆ ಏನ್ ತಂದ ನೋಡು ಅದ್ ಯಾಕಂದ್ ಸೆಕರ್ ಬೇಕ್ರ ನೋಡ್ತಿ ಇಂತ ಆಟ ಇಲ್ಲಿ ಬೇಕಾದ ಹಂಗ್ ನಡೀತೈತಿ ಸಗಾಯ ಉಂಗ್ರಾನ ಈ ಗೋಳಂಗ್ ಯಾಕೆ ಮಂತ್ರದ ಉಂಗ್ರ ಕುರಿ ತಾನಾಕ್ ಬಂದೈತ್ ಉಲ್ಕಂಡ್ಗೆ ಮತ್ತಾಕ್ ಜೀವದ ಭಯಕ್ಕೆ ಇದ್ನಿನ್ ತಾವ ಇರ್ಲಿ ಹ್ಮ್ ಕರ್ಕೊಂಡು ಹೋಗಿ ಉಂಡಾಕ್ರಿ ನಡಿ ಕುರಿ ಬಂದೈತೋ ಕೊಬ್ಬಿದ ಕುರಿ ಬಂದೈತೆ ಕುರಿ ಬಂದೈತೋ ಕುರಿ ಬಂದೈತೆ ಕುರಿ ಬಂದೈತೋ ಕುರಿ ಬಂದೈತೆ ಕುರಿ ಬಂದೈತೋ ಕುರಿ ಬಂದೈತೆ ಆಯ್ತೋ 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 ಆಯ್ತೆ ಕುರಿ ಬಂದೈತೋ ಕುರಿ ಬಂದೈತೆ ಆಯ್ತೋ 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 ಆಯ್ತೆ ಕುರಿ ಬಂದೈತೋ ಕುರಿ ಬಂದೈತೆ ಆಯ್ತೋ
ಸೊಪ್ಪು ತಿಂತೈತೆ, ಸೊಪ್ಪು ತಿಂತೈತೆ, ಸೊಪ್ಪು ತಿಂತೈತೆ, ಸೊಪ್ಪು ತಿಂತೈತೆ, ಸೊಪ್ಪು ತಿಂತೈತೆ, ಸೊಪ್ಪು ತಿಂತೈತೆ, ಮಣ್ಣು ಮುಕ್ತೈತೆ, ಮಣ್ಣು ಮುಕ್ತೈತೆ, ಮಣ್ಣು ಮುಕ್ತೈತೆ, ಮಣ್ಣು ಮುಕ್ತೈತೆ, ಮಣ್ಣು ಮುಕ್ತೈತೆ, ಮಣ್ಣು ಮುಕ್ತೈತೆ, ಕುರಿ ಬಂದೈತೆ, ಕುರಿ ಬಂದೈತೆ, ಕುರಿ ಬಂದೈತೆ, ಕುರಿ ಬಂದೈತೆ, ಮಣ್ಣು ಅವರಿಗೆ ಆ ಪಟ್ಪ್ಯಾನ್ ಜಾಕಲ್ ಗೋಲ್ ಕೊಟ್ರಲ್ಲೇ ಬರ್ಬೇಕು, ನಡಿಬೇಕ ನಡ್ರಿ ನಡ್ರಿ ನಡ್ರಪ್ಪ, ಹೋಗ್ರಿ ಹೋಗ್ರಿ ಹೋಗ್ರಿ. ಇಲ್ಲಿರೋ ಮಾಲೆಲ್ಲ ಎಲ್ರಿಗೂ ಸೇರಿದ್ದು, ಆದ್ರೆ ಈ ಮಾಲ್ ಮಾತ್ರ ಆಸ ಜುಂಜಂದು. ಏನಾರು ತಂದಿರೋ ಇಲ್ಲ ಹಂಗೆ ಅಲ್ಲಾಡ್ಸ್ಕೊಂಡು ಬಂದಿರೋ? ಕಸದಾರನಾಗಿ ಹಂಗೆ ಹೆಂಗ್ ಬರಕಾಗ್ತೈತಿ? ಆ ಸರಿ ಸರಿ ಹೂವಾ.
ಅದು ನಿಜ. ಎಲ್ಲಿ ಹೋಗ್ತು ನಿನ್ ಬರೀ ಅಡಿಗೆ ಮನೇನೆ ಆತು. ಹಾ ಚನೀರ, ಹಾ ತೆಗಿ ತೆಗಿ, ಲಗು ಲಗು ಇನ್ನು. ಹಾ ಬಾಯಿಲಿ ಬಾಯಿಲಿ, ಇದು ನಂದೇ. ಹಾ ನೀನೊಬ್ಬ ಕೂಳಿ ದಂಡ, ಹೋಗು ಹೊರಗೋಗ್ತಾಯ್. ಎಲ್ಲಿ ಹೋಗ್ಯಾನ ಹೊಸ್ಮಿಕ? ಯಾವಾಕಿದ ಹೊಡ್ಕೊಂಬರಕ ಅವಳು ಬೆನ್ ಬಿದ್ದಾನೆ. ಮುಕ್ಳಿ ಮುಚ್ಚಲೆ, ನೀ ಹರ್ಕೊಂಬಂದಿರೋದ್ ಅಷ್ಟಾಗಿ ಐತಿ. ಓ ಈಗ ಬರ್ತಾ ಐತಿ ಸವಾರಿ. ಮತ್ತ ಅಡ್ಗಿಗೆ ಅಡ್ಗಿ ತಂದ್ಯಾ? ಅಡ್ಡಿ ಇಲ್ಲ ಹುಡುಗ, ಮೆಂಚಿನ ಹಂಗೆ ಕೆಲಸ ಕಲಿತಾನೆ. ಮತ್ ಹೆಂಗ್ ಆಗ್ಯಾಕ ಹತ್ತಾನ ನೋಡು. ಮೇಲೆ ಯಾರಿಗೋ ಏನು, ಸತ್ ಮೇಲೆ ನಾವಿಲ್ವಾ ಹಂಚ್ಕೊಂಡ್ರಾಯ್ತು ಬಿಡು. ಆ ನಸೀಬ್ ನಮ್ಗೆ ಎಲ್ಲಿ ಕುಲಾಸ್ತೈತಿ? ಇನ್ನೂ 100 ವರ್ಷ ಬದುಕಿರ್ತಾನೆ ಆ ಮುದಿ ಖದೀಮ. ಜುಂಜಂಡಿಂಗ್ ಗೊತ್ತೈತೆ ಎಲ್ರಿಗ ಅದ್ ಯಾವ್ದು ಪಾಡು ಅಂತ. ಏ ಮುಚ್ಚಲೆ ಬಾಲ್ ಬಡಕ ನನ್ನ ಮಗನ. ಯಾರಲ್ಲೇ ಬಾಲ್ ಬಡಕ? ಶ್ಯಾಮ, ಈ ರಾಮ ಬಂದ ಇನ್ನು 4 ದಿನ ಆಗಿಲ್ಲ. ಆಗ್ಲೇ ಅವನ್ ಕಿರೀಟ ಇಡಕ್ ಹೊಂಟಾನೆ ನಮ್ ಜುಂಜಣ್ಣ. ರಾಮ ಹೌದಲೇ ಅಮೀರ, ಈ ವಿಚಾರ ನಂಗೂ ಭಾರಿದಿಂದ ತಲೆ ತಿನ್ನಕತ್ತೆ. ಜುಂಜಣ್ಣನೇ ಕೇಳಣ ಇರು. ಜುಂಜಣ್ಣ, ಏ ಜುಂಜಣ್ಣ, ಇತ್ತಿತ್ತಲಾಗೆ ನೀನು ರಾಮನ್ನ ತಲೆ ಮೇಲೆ ಭಾರಿ ಹತ್ತಿಸ್ಕೊಂಡದೀಯ. ಅಮೀರ, ಈ ಚಾಮಣ್ಣನ ತಲೆ ಮೇಲೆ ಕೂರ್ಸು. ವಾ ವಾ ಚಾಮಣ್ಣ, ವಾ ನಟ್ಕೋಬೇಡ ಚಾಮಣ್ಣ, ನಟ್ಕೋಬೇಡ.
ಮಾವನ ಮಗಳನ್ನ ಕರೆದಾಳ ಮನೆಗೆ ಬಾರ ಅಂದಾಳ ಪೇಟಿಗೆ ಹೋಗಬೇಡ ದಂಡಿಗೆ ಸೇರಬೇಡ ಮಗಳನ್ನ ಕರೆದಾಳ ಒಂದಿಟ್ಟು ನೀರು ಕಾಯಿಸು ಬಿಸ್ನೀರು ತಗೊಂಬ ಗಾಯಕ ಮದಚ್ಚನ್ ಬೇಡ ಏನೇನು ಉಪಯೋಗ ಇಲ್ಲ ನನ್ನ ಕತೆ ಮುಗೀತು ಹತ್ರ ಬನ್ನಿ ನಂದೊಂದು ಮಾತು ಕೇಳಿ ಇನ್ನು ಮುಂದೆ ನಿಮಗೆ ರಾಮನೇ ಸರ್ದಾರ ಅದು ಹೆಂಗಾಗ್ತೈತಿ ಅವನೆನ್ನೆ ಮೊನ್ನೆ ಸೇರಿದವ ಹೌದು ಅಮೀರ ಹೇಳೋದೇ ಸರ್ ಈ ಹೇಳ್ಕು ನಮ್ಮ ಸರ್ದಾರ್ ಆಗಕ್ಕ ಲಾಯಕ್ಕೆ ಬೇಡ ಜುಂಜಣ್ಣ ಈ ಹೊಣೆ ನಂಗೆ ಹರಿಸ್ಬೇಡ ಬೇಕಾದಷ್ಟು ನಗಾನಣ್ಣ ಒತ್ತಿಟ್ಟಾನ ಅದನ್ನೆಲ್ಲ ಜೋಪಾನ ಮಾಡೋದು ಬೇಡವಾ ಒಪ್ಕೋ ಗುಮ್ಗೊಪ್ಪ ಸರ್ದಾರ ಇರಾಕೆ ಬೇಕು ನೀನು ಒಪ್ಕೋ ರಾಮ ಮೊದ್ಲಿಂದಲೇ ನೀನು ಸರಿಯಾಗಿ ಎಲ್ಲಾರ್ಗೂ ಪಾಲಂಚ್ತಾ ಇದ್ರೆ ಈ ತೊಡಕೆ ಬರ್ತಾ ಇಲ್ಲ Thank you.
ಬದ್ರಗಿತ್ತೆ ಮುಂದೆ ಸರಿಯಾಗಿ ಕೊಟ್ಟಾಳ ಕೈನ, ಈಗೆಲ್ಲ ಹೋಗಿ ಹಿಡ್ಕೊಳ್ರಿ ಅವಳನ್ನ. ಯಾರಲ್ಲ ನೀನು, ಯಾಕ ಹಂಗ ಒಳಗ್ ಬರ್ತಿದ್ದಿ? ಧನರ, ಇದು ಅಡ್ಗಿಗ್ ಬಡಿಯೋ ಕಟ್ಗೆನೇನ್ರಿ? ಹೌದು ಹೋಗಲೇ, ಸುಮ್ಮನ್ ತ್ರಾಸ್ ಕೊಡ್ಬೇಡ. ಇಲ್ಲ ದಣ್ಯರ, ನಾನ್ ಬಾಳ ದೂರದ ಹಾನಗಲಿಂದ ಬಂದೇನ್ರಿ, ಒಟ್ಟಿ ಬಾರಿ ಅಸ್ತೈತಿ, ಏನಾರ ಒಂಚೂರು ಕೆಲಸ. ಈ ಸೌದಿನ ಒಡದ್ ನೀರ್ ಮನೆಯಾಗ ಒಟ್ಬೇಕು. ಒಟ್ತೀಯೋ ಹೆಂಗೆ? ಆಗ್ಲಿ ದಣ್ಯರ. ಚೌರಾಯ ಬಂದಾಗ ಬರಿ ಕೈಲಿ ಬರಲಿಲ್ಲ, ಚೌರಾಯ ಬಂದಾಗ ಬರಿ ಕೈಲಿ ಬರಲಿಲ್ಲ, ಹುಡುಗನು ಕೊಡಲೊಂದು ಎಗಲೇರಿ. ಕುಡುಗೋಲು ಕೊಡಲೊಂದು ಎಗಲೇರಿ ಜವರಾಯ ಬೆಳೆದಿದ್ದ ಮರಣ ಕಡಿ ಬಂದ. ಏಯ್ ಏನಯ್ಯ, ಸೌದಿ ಹೊಡೆಯೋದು ಬಿಟ್ಟು ಇಲ್ಲೇನ್ ಮಾಡ್ತಿದ್ದೆ? ಕಟ್ಟಿಗೆ ಹೊಡೆದು ಮುಗಿಸ್ಯಾನ್ರೆ ದಣ್ಯರ, ಇನ್ನೇನಾರು ಹೊಡಿಬೇಕಾ? ಹಂಗಾರ ನೀರ್ ಮನೆ ಒಳಗ ಕೊಟ್ಟು. ಜವರಾಯ ಬಂದಾಗ ಬರಿ ಕೈಲಿ ಬರಲಿಲ್ಲ, ಕುಡುಗಲು ಕೊಡಲೊಂದು. ಅಮ್ಮಾರ, ಕಟ್ಟಿಗೆಯಲ್ಲಿ ಒಟ್ಲೆ ಅಲ್ವಟ್ಟು ಉಣ್ಣಾಕ್ ನೀಡ್ತೀನಿ, ಲಗು ಲಗು ಎಲ್ಲ ಮಗ ಸಂಗ್ಲಾ ಗುಡ್ಸು. ಆತಮ್ಮಾರ, ಎಲ್ಲಾನು ಗುಡಿಸ್ಕೊಂಡು ಹೋಗ್ತೇನೆ. ಜವರಾಯ ಬಂದಾಗ ಬರಿ ಕೈಲಿ ಬರಲಿಲ್ಲ, ಹುಡುಗನು ಕೊಡಲೊಂದು ಅಮ್ಮಾರೆ. ಮನಿ ಭಾರಿ ಚಂದ ಐತ್ರಿ. ಲಗು ಲಗು ಮುಗಿಸಾಕು. ಆತು ಆತು ಅಮ್ಮಾರೆ. ತಂದೆ ನುಂದೆ ಕಳವಿ ನಮ್ಮಾಲ ಕೈಯೆಲ್ಲಾರ ಜಗದ ಮೂಲ, ತಂದೆ ನುಂದೆ ಕಳವಿ ನಮ್ಮಾಲ ಕೈಯೆಲ್ಲಾರ ಜಗದ ಮೂಲ, ಚಾಚಿ ತಾಚಿ ತಿರುಗದಿಲ್ಲ ಇದರಂತ ಬಾರಿ ಮಾಲ, ಚಾಚಿ ತಾಚಿ ತಿರುಗದಿಲ್ಲ ಇದರಂತ ಬಾರಿ ಮಾಲ, ತಂದೆ ನುಂದೆ ಕಳವಿಲ್ಲಾರ ಮೂಲ, ತಂದೆ ನುಂದ ಕಳವಿ ನಮ್ಮಾಲ ಕೈಯೆಲ್ಲಾರ ಮೂಲ, ಚಾಚಿ ತಾಚಿ ತಿರುಗದಿಲ್ಲ ಇದರಂತ ಬಾರಿ ಮಾಲ. ಇಲ್ಲಿಂದ ಬಂದರ ಜನ, ಇಲ್ಲಿಂದ ಬಂದಾರಣ್ಣ ಸಂದುಕೊಂಡಿ ತುಂಬಿ ಜನ, ಇಲ್ಲಿಂದ ಬಂದಾರಣ್ಣ ಸಂದುಕೊಂಡಿ ತುಂಬಿ ಜನ, ಗಿಲಿಟಿಗೆ ಹಾತರುತ್ತಾರೋ ಕಟ್ಟೆಯ ಜೀ ಜನ, ಗಿಲಿಟಿಗೆ ಹಾತರುತ್ತಾರೋ ಕಟ್ಟೆಯ ಜೀ ಜನ. ಅಂತರ್ಗಿಕ ಜೀವನ ಜಾತ್ರಿ ಕೊಳ್ಳಬೇಕು ಪ್ರೀತಿ ಪಾತ್ರಿ, ಅಂತರ್ಗಿಕ ಜೀವನ ಜಾತ್ರಿ ಕೊಳ್ಳಬೇಕು ಪ್ರೀತಿ ಪಾತ್ರಿ, ಈಗ ಮುಗಿಸುಗಳಿಗೆ ಜಾತ್ರಿ ಎಲ್ಲಿ ತನ್ನ ನಾಗಿನ, ಈಗ ಮುಗಿಸುಗಳಿಗೆ ಜಾತ್ರಿ ಎಲ್ಲಿ ತನ್ನ ನಾಗಿನ. ಆಡಿದಂಗ ಮುತ್ತ ನೀಡಿ ಬರ ಸಿರಿ ಹೆಕ್ಕೆ ನೋಡಿ, ಹೆಕ್ಕೆ ನೋಡಿ ಕೊಡಗುಡಿ ಹೆಕ್ಕೆಯಾಗಿ,
ಏನ್ ಮಲ್ಲಿ, ಬರೀ ಸಿಂಗಾರ ಮಾಡ್ಕೊಂಡು ಹೊಂಟಿಯಲ್ಲ? ಜಾತ್ರಾಗ ಯಾವ್ದಾನ ಗಂಡಿಕಾಗಿಕ ಬೇಟಿಗೂ? ನೀನ್ ಯಾವಾಗೂ ಸಮಸ್ಯೆ ರಾಮ ಎಲ್ಲದ ಅಂತ ಹೇಳು. ಅಲ್ಲಿ ಪೊಲೀಸ್ ಅವ್ರು ಬರೋದ್ ಕಾಣಿಸೋದಿಲ್ಲ ಏನ್ ನಿಂಗೆ? ನೋಡಿ, ಇವರು ನಮ್ಮ ದೇಶದ್ರೋಹಿಗಳು. ನಮ್ಮ ಜನ ಸರ್ಕಾರಕ್ಕೆ ಮೋಸ ಮಾಡಿ ಸ್ವಾತಂತ್ರ್ಯ ಆಡ್ತಾ ಇದ್ದಾರೆ. ಇಂಥವರಿಗೆ ಸರ್ಕಾರಕ್ಕಿಂತ ಮೊದಲು ನೀವೇ ಶಿಕ್ಷಿಸಬೇಕು. ಇವರೆಲ್ಲ ಸುಳ್ಳು ಸುದ್ದಿ ಹರಡು ಬಾರ. ಯಾರಾದ್ರೂ ಇಂಥ ಕೆಲಸದಲ್ಲಿ ಇದ್ರೆ ನೀವು ಮೊದಲು ನಮ್ಗೆ ತಿಳಿಸಬೇಕು. We shall finish them all. We shall finish them one by one. Do you understand? What the devil is this? Remove it! Remove it immediately! Beggar! Beggar! Take it! Take it! Remove it! You won't remove it, huh? You will scream on it. Literally! ಯಾರು ಬಂದು ಕೊಡ್ಬೇಡಿ. ಇಲ್ಲಿಗೆ ಮುಗಿತ್ ನಿಮ್ ಮೆರವಣಿಗೆ. ಓ ಸ್ವಾತಂತ್ರ್ಯದವರ, ನಿಮ್ ಬೆನ್ ಬಿದ್ದಿರೋ ಈ ಪರಂಗಿ ಸಾಹೇಬ್ರ ಏನ್ ಮಾಡ್ಬೇಕು ನೀವೇ ಹೇಳಿ. ನೀವೇನು ಹೇಳ್ತೀರ ಸಾಹೇಬ್ರ? ಇವರನ್ನೇನು ಉಳಿಸಾನ ಏನ್ ತೆಗಿಯಾನ? ಈ ಪರಂಗಿಯವರನ್ನ ಕಾಡ್ಸೋದು ಕೊಲ್ಲೋದು ನಮ್ಮ ಉದ್ದೇಶವಲ್ಲ. ಆದ್ರೆ ನಮ್ಮ ದೇಶನ ಈ ಪರಂಗಿಯವರಿಂದ ಪಾರ್ ಮಾಡೋದೇ ನಮ್ಮ ಗುರಿ. ಆದ್ರದು ಹಿಂಸೆಯಿಂದ ಅಲ್ಲ, ಅಹಿಂಸೆಯಿಂದ. ನೂರಾರು ವರ್ಷದಿಂದ ನಾವೊಬ್ರು ಗುಲಾಮ್ರಾಗ್ ಬದುಕಿದ್ದು ಸಾಕು. ಈ ಪ್ರಪಂಚದಿಂದಾನೇ ಎಲ್ಲಾ ರೀತಿ ಗುಲಾಮ್ಗಿರಿನ ತೊಲಗಿಸ್ಬೇಕು ಅನ್ನೋದೇ ನಮ್ ಧ್ಯೇಯ. ಅದು ಪರಂಗಿಯವರ ಸರ್ಕಾರದ್ದೇ ಆಗಿರ್ಲಿ ಅಥವಾ ನಾವು ಮುಂತರೋ ಸರ್ಕಾರದ್ದೇ ಆಗ್ಲಿ, ನಮ್ ಉದ್ದೇಶ ಸಾಧನೆಗೆ ಏನೇ ಅಡ್ಡಿ ಬಂದ್ರು ನಾವು ಹೆದರೋದಿಲ್ಲ. ಓಹೋ, ಅಡ್ಡಿ ಇಲ್ಲ ರಾಮ, ಹುಡುಗಿ ಭಾರಿ ಚಾಲಾಕದಾಳೆ. ಯಾರು ನಿಮ್ ಸರ್ದಾರ? ಯಾರ ಪಾತ ಮಾದ? ಈ ನರ್ಪ್ಯಾತ ನಿಮ್ ಸರ್ದಾರ? ಕೈಯ ಕೋವಿ ಇಲ್ಲ, ಕತ್ತಿ ಇಲ್ಲ, ದೊಣ್ಣಿ ಹಿಟ್ಕೊಂಡು ಹೊಂಟ ಮಗ ಸ್ವತಂತ್ರ ತರಕ್ಕೆ. ಏನ್ ತರ್ತಾನ್ ಬಿಡಲ್ಲ. ಬಾರಲೇ ಇಲ್ಲಿ ಚಂದಿರ ನೋಡಲ್ಲ ಇವ್ರು ಸರ್ದಾರನ್ನ. ಚಂದಿರ ತಾರಲೇ ಅದನ್ನ ಒಂದ್.
ಚನ್ನೀರ ಏನ್ ಮಾಡೋಣಲ್ಲ ಇವ್ರನ್ನ, ಹೋಗ್ಲಾಟ್ಲಾಗ ಬಿಟ್ಬಿಡಾನೇನ್. ಈ ಗಾಂಧಿಯವ್ರದು ಬರೇ ಮಾತಾತು, ಮುಂದದೇನ್ ಮಾಡ್ತಾರೋ ಏನೋ ಅದೇವ್ರೇ ಬಲ್ಲ. ಕಳಿಸ್ರಲ್ಲ ಅವ್ರನ್ನ, ಕಳಿಸಿ ಬಂದಾರ ಮಕ್ಳು. ನೀವು ನಡ್ರಿ ನಿಮ್ ನಿಮ್ಮೂರ್ಗೆ, ಸ್ವಾತಂತ್ರ್ಯ ತರಕ ಮಕ್ಳು ಸ್ವಾತಂತ್ರ್ಯ ಸಿಕ್ಕ ನಡ್ರಿ. ರಾಮ, ಇವತ್ತಿನ ನಮ್ ಕಷ್ಟಕ್ಕೆ ಇನಾಮ್ ನೋಡಿ ಏನು? ಚುನ್ನು ಚುನ್ನು ಚುನ್ನು. ಇಷ್ಟರೊಳಗೆ ಚಿಣಿಮಿಣಿ ಆಡಿತು ವಿಧಿ ತನ್ನ ದಾರಿ, ವಿಧಿ ತನ್ನ ದಾರಿ. ದೇಶಭಕ್ತರು ಜೈ ಅಂದ ಸೊಲ್ಲ, ದೇಶಭಕ್ತರು ಜೈ ಅಂದ ಸೊಲ್ಲ, ಬ್ರಿಟಿಷರೆದೆ ಛಲ್ಲ, ಆಯ್ತು ನಾಡು ಕಲ್ಲೋಲ. ಮತ್ತೆ ಇಂಥ ಹೋರಾಟಕ್ಕೆ ರಾಮನಾದ ಸಾಮೀಲ, ರಾಮನಾದ ಸಾಮೀಲ. ನಿರತನವ ತೋರಿ ತಾಪಾಣ ಕೊಟ್ಟ ಸರದಾರ, ತಾಪಾಣ ಕೊಟ್ಟ ಸರದಾರ. ಇದಕ್ಕೆ ತಾನೆ ನಿನ್ ಪ್ರಾಣ ಬಿಡ್ತಾ ಇದ್ದಿದ್ದು. ಮತ್ತೆ ಆ ಕಾಕಿ ನಾಯಿಗಳ ಜೊತೆ ಸೇರಿ ಮಸ್ಲತ್ ನಡೆಸಿಯ? ಹುಷಾರ್, ಈ ಒಡವೆ ನನ್ ಕಾಲ್ ಕಸಕ್ಕೂ ಕಡೆ. ನಂಗ್ ಬೇಕಾದ್ದು ನಿನ್ನ
ಈ ಹೊತ್ನಾಗ ಯಾಕ ಹಂಗ ಬಡ್ಕೋತೀರಿ? ಈಗ ನಾನ್ ಬರೋ ಹಂಗಿಲ್ಲ, ಗಿರಾಕಿ ಬಂದಿರೋ ಹೊತ್ನಾಗೆ. ಜಲಿ ರಾಮಣ್ಣ ಮಲ್ಲಿಯ ಕೂಡಿದನಲ್ಲ, ನನ್ನ ಜೀವನಿನೆಂದಳು ಮಲ್ಲಿ ಜುಂಜ ಸತ ಮ್ಯಾಲ ಮೂಡಿತ್ತು ಕನಸು ಕವಲೊಡೆದು. ಮಯ ಸಂಘಕ್ಕೆ ಹೆದರಿ ಕುಗ್ಗಿತು ದಿನ ರಾತ್ರಿ, ಪ್ರೇಮ ದುಕ್ಕಡಕ್ಕೆ ಬಂದು ನಿಂತಿತ್ತು ಕಾಮನ ಜಾತಿ. ಮಲ್ಲಿ ಪ್ರೇಮಕ್ಕೆ ಎದೆಯನ ಹರವಿ ಆದ ರಾಮ ಖಾತ್ರಿ, ಮತ್ತೆ ಹರವಿ ಆದ ರಾಮ ಖಾತ್ರಿ.
ದಿನ ಆದ್ರೂ ನಿನ್ ಬಾಯಾಗ ನೀನ್ ನಿಂತಾದ್ ಬೇಕು ಅಂತ ಬರ್ಲಿಲ್ಲ, ಅದೇನ್ ಬೇಕು ಕೇಳ. ನಂಗ್ ಬೇಕಾದ್ದೆಲ್ಲ ನನ್ ಹತ್ರನೇ ಇರೋವಾಗ ಬೇರೆ ಇನ್ನೇನ್ ಕೇಳಿ? ಹಂಗಲ್ಲ, ಹೆಂಗ್ಸ್ ಅಂದ್ಮ್ಯಾಗೆ ಏನಾರ ಒಂದ್ ವಸ್ತ್ರ, ಒಡವೆ, ಏನಾರ ಒಂದ್ ಬೈಕೆ ಇದ್ದೇ ಇರ್ತೈತಲ್ಲ. ತಂದ್ ಕೊಡ್ಲೇಬೇಕು ಅಂತಿದ್ರೆ ಒಂದ್ ಮಾವಿನ ಹಣ್ಣನ್ ತಂದ್ ಕೊಡು. ನಿಂಗೆ ಈ ಬೈಕೆ ಬರಬಾರ್ದಿತ್ತು ಮಲ್ಲಿ. ಅಲ್ಲ, ಇದು ಮಾವಿನ ಹಣ್ಣಿನ ಕಾಲ ಅಲ್ಲ, ಯಾರು ಏನಾರ ಕೇಳು. ತರಕ್ ಆಗ್ದಿದ್ ಮ್ಯಾಗೆ ಬ್ಯಾಡ ಬಿಡು. ಈ ಕಾಲದಾಗ ಮಾವಿನ ಹಣ್ಣು ಎಲ್ಲಾರು ಸಿಕ್ಕ್ರೆ ಅದು ಕಲೆಕ್ಟ್ರಿ ಸಾಹೇಬ್ರ ಬಂಗ್ಲೆಯಲ್ಲಿ. ನಿಂಗ ಅದೇ ಬೇಕು. ನಿಂಗ ಅಲ್ಲಿ ಹೋಗಿ ತರಕ್ ಭಯನ ನನ್ ರಾಜ. ಮಾವಿನ ಹಣ್ಣೇನು ಕಲೆಕ್ಟ್ರಿ ಸಾಹೇಬ್ರು ಸೊಂಟದಾಗಿನ ಪಿಸ್ತೋಲ್ ಬೇಕಾದ್ರೂ ತರ್ತೀನಿ. ಏನು ಬರ್ದಣ್ಣ ಹೊಂಟಂಗೈತಲ್ಲ ಸವಾರಿ? ಇಲ್ಲೇ ಒಂದಿಟ್ ಹೋಗಿ ಬರೋಣ ಅಂತ. ನಿನ್ ಗಿಣಿ ಹತ್ರನ? ನಿನ್ನ ಹತ್ರ ಏನ್ ಮುಚ್ಚುಮರೆ ಚೆನ್ನಿರ? ಮಲ್ಲಿ ಒಂದ್ ಮಾವಿನ ಹಣ್ಣು ಬೇಕು ಅಂದ್ಲು, ನಮ್ ಕಲಿತ್ರ ಸಾಹೇಬ್ರ ಬಂಗ್ಲಲ್ಲಿ ಐತಲ್ಲ, ತರನ ಅಂತ ಹೊಂಟೆ. ಮಲ್ಲಿಗೆ ಈಗ ಬೈಕೆ ಸಂಕಟನ ರಾಮ? ಹುಷಾರು, ಇದ್ರಾಗೇನು ಮಸ್ಲತ್ ಇದ್ದಂಗೈತಿ. ಚೆನ್ನಿರ, ನಾಳೆ ಬೆಳಗಾಗೋದ್ರಾಗ ನಾನು ಬರ್ದೇ ಹೋದ್ರೆ ನಿಂಗೆ ಮನಸ್ಸಿದ್ದಂಗೆ ಮಾಡ್ಬೇಕು. ಹಂಗ gentlemen, dinner is served. Puta tayar hai. Come along, my dear sir. Come along. Come along. And you, madam. Yes. Now, Maunanu, ee kalalli. This is the only place in Shimoga district, the only table where you find these served. In fact, I grew them myself. They're grown out of season, mind you. And... oh, my God, what's happened? The light. Here, bring some light. Candles or something. Come along. Hurry up. One second. It's all right. Everything's gone. Gone. Those bankers have gone. Carruthers, what's this? Sir. Only that rascal Rama would dare to do this. Must be one of his damn jokes. Now look here, Carruthers. I don't like those jokes. We have to get rid of him, Mr. Carruthers. Getting rid of that chap is absolutely essential. Right. ಇವತ್ ನೀ ಉಳ್ಕೊಂಡೆ, ಇನ್ ಮ್ಯಾಲ ನಿನ್ ಪ್ರಾಣದ ಜೊತೆ ಪಗಡೆ ಆಡ್ಬೇಡ. ಚನ್ನೀರ, ನನ್ ಪ್ರಾಣನೇ ಯಾಕೆ ಇನ್ನೊಬ್ರು ಪ್ರಾಣದ ಜೊತೆ ಆಡೋದ್ರಾಗೂ ಮಲ್ಲಿಗೆ ಭಾರಿ ಮಜಾ ಸಿಗ್ತೈತಿ. Hey!
ಮೈನಾಗ ಏನಾದ್ರು ದ್ಯಾಸ ಆಯ್ತೋ ಇಲ್ಲ ಕೊಡ ನನ್ನ ಬಿಟ್ಟಿ. ಅಜ್ಜಿ ಹೋಳಿಗೆ ಕಡುಬು ಗಿಡಬು ಎಲ್ಲ ತಗೊಂಡು ಎಲ್ಲಿ ಹೊಂಟಿ ಅಜ್ಜಿ? ಎಲ್ಲ ಇವನ ಕೊಡ ನನ್ನ ಬುಟ್ಟಿ, ಕೊಡ ನನ್ನ ಬುಟ್ಟಿ. ಈ ಸೀನ ಆ ಹರಿಗಾಗಿರೋ ಮದ್ಮಗನಿಗೆ ಕೊಟ್ಟು ಮದ್ವೆ ಮುಂದೆ ಹಾಕ್ರಿ ಅಂತ ಹೇಳಕ್ ಹೊಂಟೇನಿ. ತಿಂದಲ್ಲ ನೀನ್ ಈಗ ಮದ್ವೆ ಆಗಕ್ ಹೊಂಟಿ ಅಜ್ಜಿ, ಇನ್ನೂ ದೊಡ್ಡಾಕಿ ಆಗಿಲ್ಲ ಹಂಗಾರ. ಇನ್ ಎಷ್ಟು ವರ್ಷ ಬೇಕು ದೊಡ್ಡಾಕಿ ಆಗಕ್ಕೆ? ಮುದುಕಿ ಅಂತ ಮಸ್ಕಿರಿ ಮಾಡ್ಬೇಡ್ಲೆ ತಮ್ಮ, ನನ್ ಸಾಕಿರೋ ತಬಲಿ ಕೂಸ್ನ ಒಂದ್ ದಾರಿ ಹಚ್ಚಬೇಕು ಅಂತ ಹೊಂಟೇನಿ. ಬಿಡಜ್ಜಿ ಯೋಚನೆನ ಏನೋ ತಮ್ಮ, ನೀನೇನ್ ಕನಸು ರಾಮ ಅಂತ ತಿಳ್ಕೊಂಡೇನೋ? ತಿಂದು ತೆಳಗ ಹಾಕಿದಲ್ಲ ಬುಟ್ಟಿನ ನಾ ಏನು ಇಲ್ಲ. ಹೆದರ್ಬೇಡ ಅಜ್ಜಿ ಹೆದರ್ಬೇಡ, ಮದ್ವಿ ದಿನ ನಿಶ್ಚಯ ಮಾಡ್ಕೊಂಡ್ ಬಾವು. ನನ್ ತಂಗಿ ಮದ್ವೆ ಏರ್ಪಾಟ್ನೆಲ್ಲ ನಾನೇ ಮಾಡ್ತೀನಿ. ಏನ್ ಮಾಡ್ತೀಯೋ ಮಾಡಪ್ಪ, ತಿಂದು ಹಾಕ್ತಲ್ಲ ಅದನ್ನೇ ನೀವ್ ಮಾಡೋದು. ಮಾಡು ಮಾಡಪ್ಪ ಮಾಡು, ಮಾಡ್ತಾನ ಇವನು ಮದ್ವಿ ಮಾಡ್ತಾನ ಮಾಡ್ದ. ತಲೆ ಮೇಲೆ ಅಕ್ಕಿ ಕಾಳು ಹಾಕೋದಕ್ಕೆ ಮೊದಲೇ ಕನ್ನೇಶ್ವರ ರಾಮನ ಅಕ್ಕಿ ಕಾಳು ಅಂತ ಹಾಕಿ ಹರಿಸ್ರಪ್ಪ. ಇವ್ರೆ ನಿಮ್ ಮದ್ಮಕ್ಳು, ಇವ್ರು ನಮಸ್ಕಾರ ಮಾಡ್ತಾರೆ ಆಶೀರ್ವಾದ ಮಾಡಿ. ಿತ್ತೋ ಕನಿಕಾರ ಮತ್ತೆ ಮಾಡುತ್ತಿದ್ದ ಅವತಾನ ಧರ್ಮ ಎರಿಯಾರ ನಿರತನವ ತೋರಿ ಪಾಪಾನ ಕೊಟ್ಟ ಸರದಾರ ನಿರತನವ ತೋರಿ ಪಾಪಾನ ಕೊಟ್ಟ ಸರದಾರ ಪಾಪಾನ ಕೊಟ್ಟ ಸರದಾರ ರಾಮ ಎಷ್ಟು ದಿನ ಅಂತ ಯಾಳ್ ಬದುಕು? ಬರ್ತಾ ಬರ್ತಾ ಈ ರಾಮನಾಟನೇ ತಿಳಿಯಕ್ಕಲ್ಲ. ಹಿಂಗೆ ಆದರೆ ಒಂದಲ್ಲ ಒಂದಿನ ಅವನ ಗಲ್ಗಂಬ ಕಾಣಿಸ್ತಾನೆ. ರಾಮ ನಾವಿಬ್ರು ಸೇರಿ ಒಂದು ದೊಡ್ಡ ಮನೆ ತನ್ನ ಹಾಕಿ ಈ ಕಸಬ್ಗೆ ಸಲಾಮ್ ಹೊಡೆದ್ಬಿಡೋಣ. ಹ್ಞೂ ರಾಮನ ಸಲ್ವ ನಂಗು ರೋಸೋದು. ಹಾಂ ನಾಳೆ ಶುಕ್ರವಾರ ಹೋಗ್ತಾಯ್ತಲ್ಲ ಸರ್ಕಾರಿ ತಿಜೋರಿ, ಅದನ್ನು ಯಾಕೆ ಲಾಪ್ಟಾಯ್ಸ್ ಮಾಡ್ಬೋದು? ನಿಂದು ಓ ಹೂವ ಬಾ, ಅಲ್ಲಿ ಯಾಕೆ ನಿಂತಿದೆ? ಬಾ ಚಾ ಕುಡಿಯಣ. ಬಾ ಕುಂತ್ಕೋ. ಹೂವ ನಾವಿಬ್ರು ನಾಳೆ ಒಂದು ದಂಧಿಗೆ ಹೊಂಟಿವಿ. ನೀ ಬರೋದಾದ್ರೆ ನಾವು ಮೂವರು ಹಂಚ್ಕೊಳೋಣ. ಬರ್ತೀಯನು? ಮೂವಾರು ಹಂಚ್ಕೊಳ್ಳೋದು ಅಂದ್ರೆ ರಾಮಂಗೆ ತಿಳಿದಂಗ ನಾವೆಲ್ಲ ಒಂದ್ ಗುಂಪು ಅಂದ್ಮ್ಯಾಗೆ ಒಂದ್ ನಿಯತ್ ಬೇಡ್ವಾ? ನಿಯತ್ ಕಳ್ರಿಗೆ ಅಂತಿದ್ಲೆ ನಿಯತ್. ನಾವು ಕತ್ತಿ ಮೇಲೆ ಕಸರತ್ ಮಾಡಿ ತಂದಿದೆಲ್ಲ ಇವನು ಹಳ್ಳಿಯವ್ರಿಗೆ ಹಂಚೋದು, ಇದೇನ್ಲಿ ನಿಯತ್ತು? ಹೋಗಲೇ
ದೇಶಕ್ಕೆಲ್ಲ ಅಹಿಂಸ, ದೇಶಕ್ಕೆಲ್ಲ ಅಹಿಂಸ, ಕಂಪನಿ ರಾಜ್ಯ ಅಹಿಂಸ, ಕಂಪನಿ ರಾಜ್ಯ ಅಹಿಂಸ, ಹೆಗಲ ಮೇಲೆ ಅಹಿಂಸ, ಹೆಗಲ ಮೇಲೆ ಅಹಿಂಸ, ಬಾರಿ ತಿಜೋರಿ ಅಹಿಂಸ, ಬೇಗ ಬೇಗ ಅಹಿಂಸ, ಬೇಗ ಬೇಗ ಅಹಿಂಸ, ಸೇರು ನಗರ ಅಹಿಂಸ, ಸೇರು ನಗರ ಅಹಿಂಸ, ಪೊಲೀಸ್ ಪಹರೆ ಅಹಿಂಸ, ಪೊಲೀಸ್ ಪಹರೆ ಅಹಿಂಸ, ಕಬ್ಬಣದ ಕೋಟೆ ಅಹಿಂಸ, ಕಬ್ಬಣದ ನಡೆಯುವತ್ ನಮ್ಮ ಶಿಕ್ಷಣ ನಾವು ಮೊದಲೇ ನಿಮ್ಗೆ ಹೇಳೋಗ್ಬೇಕು ಅಂತ ಮಾಡಿದ್ವಿ. ಮುಚ್ಚೋ ಬಾಯ್, ಇವತ್ತು ನಿನ್ ತೀರಿಸ್ಬೋದಿತ್ತು, ಬಿಟ್ಟೇನೆ. ಇಲ್ಲಿಗೆ ಎಲ್ಲ ತೀರೋದು. ಅವನ್ ಬದುಕಾಕ್ ಬೇಡ ಬರ್ತಿತ್ತು ರಾಮ. ಸರಕಾರವು ಬಿಟ್ಟಿತ್ತು ಭಾರಿ ಪೌಜನೆ ಹಿಡಿಯಾಕೆ ಬಂದಿಗೋ ಇದರು ಜನರನ್ನು ಬದ್ದು ಬಾಂಧವರೇ, ಈ ಸರ್ಕಾರದವರು ಸೇಂದ್ರಿ ಕುರಿಸಿ ನಿಮ್ ಹಣ ಸುಲಿಗೆ ಮಾಡ್ತಾ ಇದ್ದಾರೆ. ಈ ಹಣ ಯಾರಿಗೋಸ್ಕರ? ನಮ್ಗಲ್ಲ, ಖಂಡಿತ ನಮ್ಗಲ್ಲ. ನಮ್ ಜೊತೆಯಲ್ಲಿ ಹಣನ ರವಾನಿಸೋದಕ್ಕೋಸ್ಕರ ಈ ಸರ್ಕಾರದವರು ಸೇಂದ್ರಿ ಕುರಿಸಿ ನಿಮ್ಮನ್ನ ನಿಶೆಯಲ್ಲಿ ಈ ಕತ್ತಲ್ಲಿ ತಳ್ತಾ ಇದ್ದಾರೆ. ಸೇಂದ್ರಿ ಕುರಿಸೋ ಸರ್ಕಾರಕ್ಕೆ, ಸೇಂದ್ರಿ ಕುರಿಸೋ ಸರ್ಕಾರಕ್ಕೆ. ಮಕ್ಕಳಿಗೆ ಸ್ವಾತಂತ್ರ್ಯ ಬೇಕಂತ, ಸ್ವಾತಂತ್ರ್ಯ ಏನಾರ ಕೊಡ್ತಿದ್ರೆ ಆತು. ಮೊದಲು ಕುಡಿ ಬೇಡ ಅಂತಾರೆ, ಆಮೇಲೆ ಮಾಂಸ ಬೇಡ ಅಂತಾರೆ, ಆದ್ರ ಮೇಲೆ ಹೆಂಡ್ರು ಬೇಡ ಅಂತಾರೆ. Oh, my God.
ನಾವು ತಿಜೋರಿ ಹಾರಿಸ್ಕೊಂಡು ಬಂದದ್ದು ಮರ್ತಿಲ್ಲಲ್ಲ ಚನ್ನೀರ. ಆವತ್ತೊಂದು 15 ರೂಪಾಯಿ 20 ರೂಪಾಯಿ ಪಗಾರ ತಗೊಳ್ಳೋ ಆ ಪೊಲೀಸ್ ಪೇದೆಗಳು ಪರಂಗಿ ರಾಜ್ಯಕ್ಕಾಗಿ ಸುಖಾಸುಮ್ಮನೆ ಪ್ರಾಣ ತೆತ್ತು. ಆದ್ರೆ ಎಲ್ಲ ಐಷಾರಾಮಾಗಿದ್ರು ನಮ್ಗೆ ದ್ರೋಹ ಬಗೆಯೋ ಆ ಅಮೀರ್ ಚಾಮಾನ್ ಅಂತ ನಮಕ್ ಹರಾಮ್ ಸುಳ ಮಕ್ಕಳು ಆದ. ಇದನ್ನೆಲ್ಲ ನೋಡಿದ್ಮ್ಯಾಗೆ ಮನ್ಸ ಮನ್ಸಂಗೆ ಮೋಸ ಮಾಡ್ಬೋದೇ ಹೊರತು ಒಂದು ಆದರ್ಶಕ್ಕೆ ಒಂದು ಬಾವುಟಕ್ಕೆ ಮೋಸ ಮಾಡಲ್ಲ ಅಂತ ಅನ್ನಿಸ್ತು. ಹಿಂದೆ ಇದೇ ಕ್ವಾಟಿ ಮೇಲೆ ಒಂದು ಬಾವುಟ ಇತ್ತು ಅಂತ ಕಾಣ್ತಿದ್ವಿ. ನಾವು ನಮ್ದೇ ಅದೊಂದು ಬಾವುಟ ಇಲ್ಲೇ ಹರಿಸೋಣ, ನಮ್ದೇ ಅದೊಂದು ಹಳ್ಳಿ ಕಟ್ಟಣ, ಮತ್ತೆ ಆರಾಮಾಗಿ ನಾವೆಲ್ಲ ನೆಮ್ಮದಿಯಾಗಿ ಇಲ್ಲೇ ಬಾಳಣ. ಏನಂತೀಯ? ಆದ್ರೆ ನನ್ಗನ್ನಿಸ್ದಂಗೆ ಕಳ್ಳರಿಗೆ ಕೊಲೆಗಳಕರಿಗೆ ಭೂಮಿ ಮ್ಯಾಲೆ ಇರೋದು ಎರಡೇ ಖಾಯಂ ಜಾಗ, ಒಂದು ಜೈಲು ಇಲ್ಲ ಗಲ್ಲು. ವರ್ಮಾ ಮತ್ತು ಮೇತನವರಿಂದ ಮಠಕ್ಕೆ ಸಲ್ಲಬೇಕಾದ ಸಾಲದ ಪಟ್ಟಿ 1824 ಪಾಲ್ಗುಣ ಮಾಸ 12 ತಾರೀಕು ಬರ್ಮನ ಮುತ್ತಾತ ಮಠದಿಂದ ಪಡೆದ ಅಸಲು 14,500 ರೂಪಾಯಿ, ಅವನ ತಾತನ ಕಾಲಕ್ಕೆ ಆದ ಬಡ್ಡಿ 4,500, ಅವನ ತಾತನಿಂದ ಮಠಕ್ಕೆ ಜಮಾ 1,500 ರೂಪಾಯಿ, ಬರ್ಮನ ತಂದೆ ಕಾಲಕ್ಕೆ ಆದ ಬಡ್ಡಿ 5,500, ತಂದೆಯಿಂದ ಜಮಾ 3,500, ಬರ್ಮಾ ಕೊಡಬೇಕಾಗಿದ್ದ ಹಾಲಿ ಬಡ್ಡಿ 7,500, ಒಟ್ಟು ಬರ್ಮಾ ಮತ್ತು ಮನೆತನದವರಿಂದ ಅಸಲು ಹಣ 14,500, ಬಡ್ಡಿ ಸೇರಿ 22,000 ರೂಪಾಯಿ. ಇಷ್ಟೊಂದು ಕಟ್ಟಕ್ಕೆ ಹೆಂಗಾಗ್ತೈತ್ರಿ ಬುದ್ಧಿ? ಒಂದಿಟ್ಟಾರ ರಿಯಾಯಿತಿ ತೋರಿಸ್ಲೇಬೇಕು, ಇಲ್ಲದೆ ಇದ್ರೆ ಉಳಿದೇನೇನ್ರಿ, ಸತ್ತೋಗ್ತೀನ್ರಿ. ಹಿರಣ್ಣ ಮತ್ತು ಮನೆತನದವರಿಂದ ಮಠಕ್ಕೆ ಬರಬೇಕಾದ ಸಾಲ 4,484, ಚಾಲ್ತಿ ಸಾಲದ ಬಡ್ಡಿ 2,250, ಒಟ್ಟು 6,734, ಅವನ ಮನೆಯಾಗಿರೋ ಒಂದು ಜೊತೆ ಎತ್ತು 4 ಆಕಳು 1 ಕರು 20 ಪಲ್ಲ ಭತ್ತ ಸೇರಿಸಿದ್ರು 2,000 ಸುಧಾ ಆಗೋದಿಲ್ಲ. ಲೇ ಹೀರ, ಇಲ್ಲಿವರೆಗೂ ಒಂದು ದಂಡಿ ಸಾಲ ಕಡಿ ಕೊಟ್ಟಿಲ್ಲ ನೀನು? ನೀನೇನು ಮನುಷ್ಯನ ಹೈವಾನು ಕಟ್ಟಬೇಕು ಅನ್ನೋ ನೆದರ್ಲ? ಇದೊಂದ್ಸರ್ತಿ ಕೈ ಬಿಟ್ಬಿಡಿ ಅಪ್ಪಯ್ಯ, ನನ್ನ ಮಗಳು ಕೈಗೆ ಬಂದಾಳೆ, ಆಕೆ ಮದುವೆ ಮಾಡಬೇಕಾಗೈತಿ, ಆಮೇಲೆ ಖಂಡಿತ ತಪ್ಪಿಸಾಕಿಲ್ಲ, ದಯವಿಟ್ಟು ಕರುಣೆ ಮಾಡಿ ಅಪ್ಪಯ್ಯ. ಕರ್ಮಣ್ಣಿ ಅಧಿಕಾರಸ್ಥೆ ಅಂತಾರಲ್ಲ ಹಂಗೆ, ನಮ್ಗೆಲ್ಲ ಹರಿಯೋದು ಒಂದೇ ರಕ್ತ, ಆದರೂ ನಮ್ಮ ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಬೇರೆ ಬೇರೆ ಜನ್ಮ ಪಡ್ಕೊಂಬಂದೇವೆ. ಕೆಲವರು ಸಾಲ ಕೊಡಬೇಕು, ಕೆಲವರು ಸಾಲ ಪಡಿಬೇಕು. ಸಾಲ ಕೊಡೋರು ಇಲ್ಲೇ ಉಳಿತಾನೆ, ಸಾಲ ಪಡೆಯೋನು ಮೇಲೆ ಹೋಗ್ತಾನೆ. ಪರೋಪಕಾರಾರ್ಥಂ ಇದಂ ಶರೀರ, ಪರೋಪಕಾರಕ್ಕಾಗೇ ಈ ಶರೀರ ಇರೋದು, ಸ್ವಾರ್ಥಕ್ಕಲ್ಲ. ನೀವು ಮಾಡ್ತಾ ಇರೋ ನಿಸ್ವಾರ್ಥ ದಾನದಿಂದ ಈ ಮಠ ಉಳಿದಿರೋದು. ಸುಖ ದುಃಖ ಲಾಭ ನಷ್ಟಗಳನ್ನು ಎಂದು ಧೈರ್ಯವಾಗಿ ಎದುರಿಸಬೇಕು ಅನ್ನೋದನ್ನು ಮರಿಬಾರ್ದು. ಕಾಯಕವೇ ಕೈಲಾಸ. ಈ ಸ್ವಾಮಿ ದಂಧೆನೆ ನಾವು ಮಾಡಿದ್ರೆ ಬಾಡಿತ್ ನೋಡಿ ಸ್ವರ್ಗ ಮೋಕ್ಷ ತೋರಿಸಿ ವರ್ಷಾನ್ಗಟ್ಟಲೆ ಹಿಂಗೆ ಎಲ್ಲಾರ್ಗೂ ಮುಂಕುದಿ ಎರ್ಚ್ಕೊಂತ 100 ಮಂದಿನ ಒಟ್ಟಿಗೆ ದೋಚೋ ಕಸ್ಬು. ಈ ಸ್ವಾಮಿ ನಮಗಿಂತ ಚಲೋ ಕಲ್ತ. ನೀನು ಒಂದ ಮುನಿ ಆದರ್ಸ ಪಾದರ್ಸ ಅಂತ ಅವು ಅದ್ರಂತಾನೇನಪ್ಪ. ಆರಾಮ್ ಕಾವಿ ಬಟ್ಟೆ ಹಾಕೊಂಡ್ ಮೋಕ್ಷ ಸ್ವರ್ಗ ನರ್ಕ ಅಂತ ಹೇಳ್ಕೊಂಡ್ ತಿರುಗ್ತಿದ್ರೆ ಈ ಬ್ಯಾಟಿ ನಾಯಿ ಅಂತ ಜೀವನನು ತಪ್ಪಿತ್ತು, ಜನನು ಮಸ್ತ್ ಮರ್ಯಾದೆ ಕೊಡ್ತಿತ್ತು. ಮಳೆ ಬರಂಗ ಆಶೀರ್ವಾದ ಮಾಡ್ರಪ್ಪ, ಊರಿಗೆ ಮಳೆ ಇಲ್ಲಪ್ಪ, ಮಳೆಯಲ್ಲಿ ಬರಮ್ಮ. ಒಂದು ವರ್ಷ ಬಿಟ್ಬಿಡಿ ಅಪ್ಪಯ್ಯ, ನನ್ನ ಮಗಳ ಮೇಲೆ ನಿಮ್ ಕೃಪಾದೃಷ್ಟಿ ಪೂರ್ಣ ಇರ್ಬೇಕಪ್ಪಯ್ಯ, ಪೂರ್ಣ ಇರ್ಬೇಕು. ಮಠಕ್ಕೆ ಬಂತ ನೋಡ. ಈ ಶರೀರ ಇರೋದೇ ಪರೋಪಕಾರಕ್ಕೆ, ಸಾರ್ಥಕ್ಕಲ್ಲ, ಹೌದ್ ತಾನೇ? ಸುಖ ದುಃಖ ಲಾಭ ನಷ್ಟಗಳನ್ನ ಒಂದೇ ರೀತಿ ಕಾಣಬೇಕಲ್ವಾ ಸ್ವಾಮಿ? ಹಂಗಾರ
ಈ ಬಡವರಿಂದ ವಸೂಲಿ ಮಾಡಿದ್ದನ್ನೆಲ್ಲ ಅವರವರಿಗೆ ಮೊದಲು ವಾಪಸ್ ಕೊಟ್ಬಿಡಿ ಸ್ವಾಮಿ. ಆ ಶಿವಾನೋ ಮೆಚ್ತಾನ. ನೀವು ಕೊಟ್ಟಿರೋ ದಾನನ ನನ್ನಿಂದ ಕಸ್ಕೊಳಕ್ ತಯಾರಿದ್ದೀರೇನು? ಪರಂಪರಾನುಗತವಾಗಿ ಬಂದಿರುವಂತ ನಿಮ್ಮ ಮಠ ಸಂಬಂಧ ಹರ್ಕೊಳಕ್ ತಯಾರಿದ್ದೀರೇನು? ನೀವೇ ಹೇಳ್ರಿ ಹೇಳ್ರಿ. ಮಠ ಶಾಪ ಆಗ್ತೈತ್ರಿ, ನಾವು ಈ ಮಠ ಸಂಬಂಧ ಕಡ್ಕೊಳಕ್ಕೆ ಎಂದೆಂದಿಗೂ ತಯಾರಿಲ್ಲ. ಈ ಸ್ವಾಮಿ ಈ ಮಠದ ಸಂಬಂಧ ಹರ್ಕೊಳಕ್ ನಾನ್ ತಯಾರಿದ್ದೀನಿ. ಧರ್ಮ ಕರ್ಮ ಸ್ವರ್ಗ ನರಕಗಳ ಹೆಸರಾಗೆ ನಮ್ಗೆಲ್ಲ ಮಂಕ್ಪದ ಎಚ್ಚಿ ನಮ್ಗೆಲ್ಲ ಈ ಪಾತಕ್ಕೆ ತರ್ತಿರೋ ಈ ಸ್ವಾಮಿ ಸಮಾಸ ಯಾವಾಗ ಬೇಕು? ಮನೆಯ ಕಮ್ಗಿರೋರ್ಗೆ ಇವ್ನ್ ಹೇಳೋ ಹರ್ಕತಿ ಪಾಡೆ ಹೊರತು ನಮ್ಮತ್ತವ್ರಿಗಲ್ಲ. ಏನೇ ಆದ್ರೂ ಇವ್ನ ಸಂಬಂಧ ಹರ್ಕೊಳ್ಳದೆ ಸೈ ಅಷ್ಟೊಂಗೆ ಅನ್ನ ಬೇಕು, ಹರ್ಕತಿ ಅಲ್ಲ. ಹತ್ತಿದ್ದ ಕಾಣ್ದೇರ ಸ್ವರ್ಗನ ಸತ್ತ ಕಾಣಕ್ ಹೋಗ್ತಿದ್ದೇನು? ನಿಂಗೆ ಎಷ್ಟು ರೊಕ್ಕ ಬೇಕು ಹೇಳು, ನಾನು ಕೊಡ್ತೀನಿ. ನಾನು ನೀನು ಒಂದಾದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಇದೊಂದೇ ಮಠದ್ದಲ್ಲ, ನಮ್ಮ ಪಟೇಲ್ಕಿ ಒಳಗೆ ಬರೋ ಬೇರೆ ಮಠದ್ದು ವಸೂಲಿ ಮಾಡಿಕೊಡ್ತೀನಿ. ಈ ಜನ ಉಪಕಾರ ಮಾಡ್ತಾರೆ ಅಂತ ಮಾಡಿ. ಏನು ದಾರಲ್ಲಿ ಆ ಲೆಕ್ಕದ ಪಟ್ಟಿನ ಇಲ್ಲಿಗೆ ನಿಮ್ ಮಠಕ್ಕೂ ನಿಮ್ಗೂ ಇರೋ ಸಾಲದ ಸಂಬಂಧ ಹರಿತು. ನಿಮ್ಮಿಂದಾಗ್ಲಿ ಮಠದಿಂದಾಗ್ಲಿ ನಮ್ಗೇನ್ ಬೇಡ. ಒಬ್ರಿಗೊಬ್ರು ಉಪಕಾರ ಮಾಡೋದ್ರಾಗೆ ಭಗವಂತದಾನೆ. ಲೌಕಿಕ ಸಂಬಂಧ ಇಲ್ಲಿಗೆ ತೀರಿದ್ರು ನಿಮ್ಮನ್ ದುರಂತದಿಂದ ಪಾರ್ ಮಾಡೋದೇ ಮಠದ ಆದ್ಯ ಕರ್ತವ್ಯ ಆಗಿದೆ. ಇಂಥ ಶಾಶ್ವತ ಸಂಬಂಧಕ್ಕೆ ಯಾವ ಗಾಡಿನೂ ಎಂದಿಗೂ ಅಡ್ಡಿ ಬರೋ ಹಂಗಿಲ್ಲ. ಭಗವಂತ ನಿಮಗೆಲ್ಲ ಚಲೋದು ಮಾಡಿ. ನಮ್ಮ ರಾಮನ ಹಳ್ಳಿಗೆ ಸಮೀಪವೇ ಇತ್ತು ಹಿರಿಮಠ. ಅಲ್ಲಿ ಸ್ವಾಮಿಗೆ ಬಡವರ ಬಾಳೆಂದರೆ ಹುಡುಗಾಟ. ಬರೆ ದುಡ್ಡು ಹೆಣ್ಣಿಗಾಗಿ ಮುರಿದ ಸ್ವಾಮಿ ಮನಿಮಾರ. ಕ್ಷಣದಾಗೆ ಮುರಿದ ರಾಮಣ್ಣ ಅವನ ವರವೀರ. ಕ್ಷಣದಾಗೆ ಮುರಿದ ರಾಮನ ವರವೀರ. ಕಲ್ಕಾಸೋಳ ಮಗನ, ಈ ದಪ ನಿನ್ ನಸೀಬ್ ಚಂದಾಗೈತಿ. ಸಾಹೇಬ್ರ ಬೆಟ್ಟದಾರ, ಮತ್ತೇನಾರ ಗಾಂಚಲೆ ಗಿಂಚಲೆ ಮಾಡಿ ಹುಷಾರ್. ಸಾಹೇಬ್ರೆ, ದೊಡ್ಡ ಸಾಹೇಬ್ರ ಒಂದ್ ನಿಮಿಷ ನೋಡ್ಲೇನ್ರಿ. ಬಹಳ ಉಪಕಾರ ಆಯ್ತು ಸಾಹೇಬ್ರೆ, ಆದ್ರೆ ಇದ್ಯಾಕು? ನಿನಗೆ ತಿಳಿದ ವಿಚಾರ ಏನಿದೆ ಅಮೀರ? ನನಗೆಲ್ಲ ತಿಳಿದೆ ಐತಿ. ನನ್ನ ಮೇಲೆ ತೋರಿಸಿರೋ ಕರುಣೆಗಿಂತ ನಿಮ್ ಕಣ್ ರಾಮನ ಮೇಲೆ ಹೆಚ್ಚಿರ್ಬೇಕು ಸಾಹೇಬ್ರೆ. ಕಣ್ಣೇನೋ ಅವನ ಮೇಲಿದೆ, ಆದ್ರೆ ತೋರ್ಸೋರ್ಬೇಕಲ್ಲ. ಅದ್ ನಮ್ ನಿಮ್ ಗಾಳಕ್ಕೆ ಸಿಕ್ಕೋ ಮೀನಲ್ರಿ. ಆ ತಿಮಿಂಗ್ಲನ ಹಿಡಿಯಕ್ಕೆ ಮಲ್ಲಿ ಅಂತ ನಾಜುಕ್ ಬಲಿನೇ ಬೇಕು. ನಾನಪ್ಪ ಆ ಬಲೆ ಬಲೆ ಎಷ್ಟು ವಿಚಾರಿಸಿ ಕೊಂದ್ಕೊಲ್ಲೋನಂತ. ದಫೇದಾರ್ ಸಾಹೇಬ್ರು ಬಡವ್ರ ಮನೆ ತನಕ ಬರ್ಬೇಕು ಬರ್ಬೇಕು. ಕೆಲಸ ಬಿದ್ಮೇಲೆ ಬರ್ಬೇಕಲ್ಲ ಮಲ್ಲಿ. ನಮ್ ದೊಡ್ಡ ಸಾಹೇಬ್ರು ಬಂದಾರೆ ನನ್ ಜೊತೆಗೆ. ಬನ್ನಿ 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 ಒಳಗ್ ಬನ್ನಿ. ಕುಂದ್ರಿ
ಏನು ದಫೇದಾರ್ ಸಾಹೇಬ್ರ ದಂಧೆನೆ ಬದಲಾಯಿಸ್ದಂಗಾಯ್ತಲ್ಲ, ಆದ್ರೆ ಈ ಕಸಬ್ಗೆ ಕಾಕಿ ಬಟ್ಟೆ ತರವಲ್ಲ. ನಾವು ಬಂದಿರುವುದು ಒಂದ್ ಭಾರಿ ಕೆಲ್ಸದ ಮೇಲೆ, ಮೋಜಿಗಲ್ಲ. ಭಾರಿ ಕೆಲ್ಸ ನನ್ನಿಂದ? ಹಾಗೇನೂ ಇಲ್ಲ, ನೀನೊಬ್ಳು ಸ್ವಲ್ಪ ಸಹಕರಿಸಿದ್ರೆ ನಾವೆಲ್ಲ ಸೇರಿ ರಾಮನ್ ಹಿಡಿಯಬಹುದು. ಯಾಕೆ ಪೊಲೀಸ್ನವರಂತ ನಾಮರ್ದಿಗಳೇನು? ಮಲ್ಲಿ ವ್ಯವಹಾರ ಯಾವಾಗ್ಲೂ ಗಂಡಸ ಹತ್ರ, ಇಂಥ ನಾಮರ್ದಿಗಳ ಹತ್ರ ಅಲ್ಲ. ನಾರಾಯಣಪ್ಪ ಸರ್, ರಾಮನ್ನ ಹಿಡಿಬೇಕು. ರಾಮನ್ನ ಹಿಡಿಯೋಕೆ ಪ್ರತಿಯೊಂದು ಮನೆಯಿಂದ ಒಬ್ಬೊಬ್ಬರನ್ನ ಹಿಡಿದು ಬಂದಿಖಾನೆಗೆ ಹಾಕಿ. ಅವನೆಲ್ಲಿದ್ರು ರಾಮನ್ನ ಅವರು ನಮಗೆ ತಂದೊಪ್ಸಿದ್ರೆ ಆ ಹಿಡ್ದವ್ರನ್ನ ನಾವು ಬಿಡೋಣ. ಅಂಡ್ ಐ ವಾಂಟ್ ನೋ ಎಕ್ಸ್ಕ್ಯೂಸಸ್ ಫ್ರಮ್ ಯೂ ದಿಸ್ ಟೈಮ್, ಅಂಡರ್ಸ್ಟ್ಯಾಂಡ್ ಸರ್? ಕಣ್ಣನ್ ಮಕ್ಕಳ್ರ, ಆ ಕಣ್ಣನ್ ಜೊತೆ ಸೇರಿ ನನ್ ಸಾವರೆ ಆಟ ಆಡ್ತೀರೇನ್ಲಿ? ರಾಮನ್ ತಂದು ಒಪ್ಸಿದ್ರ ನೆಟ್ಗಾತು, ಇಲ್ದಿದ್ರ ಒಬ್ಬೊಬ್ರಿಗೂ ಬೆಂಡೆತ್ತೀರಿ. ಇವತ್ತೇ ನಿಮ್ಗೆ ಹೇಳ್ತಾ ಇದ್ದೀನಿ, ನನ್ ಕಣ್ಣಿಗೆ ಏನಾರ ಮಣ್ಣು ಎರ್ಚಿ ಹಾಕಿ ನೋಡಿದ್ರು ನಿಮ್ ಜನ ನೀವೇ ಕಳ್ಕೊಂತೀರ. ಎಳಕಂಡ್ ನಡೀರ ಇಲ್ಲ. ರಾಮ, ನಿನ್ ಪ್ರಾಣ ಉಳಿಸ್ಕೊಳೋ ಕೊನೆ ಮೋಕ ಕೊಡ್ತಾ ಇದ್ದೇನೆ, ಮತ್ತಿನ ಹಳೆ ಚಾಲ್ ನಂತವ ಬೇಡ. ಮುಚ್ಕೊಂಡ್ ಮಿಸ್ ಕಾಡ್ದಂಗ್ ಬಾ. ರಾಮ ಎಲ್ರಲ್ಲೇ ನೋಡ್ಲಿಲ್ಲ 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 ಅಲ್ಲ, ತೋರಿಸ್ತೀನಿ ನಿಮಗೆ ಈ ನಾರಾಯಣಪ್ಪ ಯಾರು ಅಂತ.
ಬೇಡ ರಾಮ ಬೇಡ. ಹಿಡ್ಕೊಡಕ್ಕೆ ಬೇಕು, ನಾವೇನಾರು ಹಂಗ್ ಮಾಡ್ದಿದ್ರೆ ನಮ್ಗುಳ್ಗ ಅಲ್ಲಿಲ್ಲ ಬಿಡು. ರಾಮ, ನಮ್ಗ್ ಮಾಡಿರೋದು ಅಷ್ಟಾಗೆ ಐತಿ, ಏನ್ ಭಾರಿ ಕಿಸ್ತಾನಪ್ಪ. ಏ, ಹಂಗ ತೀರಾ ಏನೂ ಮಾಡ್ಲಿಲ್ಲ ಅಂತ ಹೇಳಕ್ ಬರ್ತೈತೇನು? ಮಠದ ದಬ್ಬಾಳ್ಕೆಯಿಂದ ನಮ್ಮ ಹಳ್ಳಿನ ಪಾರ್ ಮಾಡ್ಲಿಲ್ಲೇನು? ಆದ್ರೂ ಏನ್ ಮಾಡ್ತಿದ್ರಿ, ಕಳ್ಳ ಹೆಂಡತಿ ಅಂದಿದ್ರು ಮುಂಡಿನೇ. ಸರಿನೇ, ಸರ್ಕಾರದವರು ಅವನ್ ಜೊತೆಗ್ ನಮ್ಮನ್ನು ಗಲ್ಗಂಬ ಹತ್ತಿಸ್ತಾರಲ್ಲ, ನಮ್ಮ ಹೆಂಡ್ರ ಮಕ್ಳ ಗತಿ. ಬರೀ ನಮ್ ಹೆಂಡ್ರ ನಮ್ ಸ್ವಾರ್ಥಕ್ಕೆ ಅಂತ ಕಿತ್ತಾಡ್ತಿದಿರಲ್ಲ ನಾಯಿಗಳಂಗೆ, ಆ ರಾಮ ಏನ್ ಮಾಡ್ತಿದ್ದಾನೆ ಅಂತ ಖಬರೈತೇನ್ ನಿಮ್ಗೆ? ಮನೆ ಸಾವುಕಾರ ಪಾದ ನೆಕ್ಕೊಂಡು ಅವ್ರು ಕೂಡ ಎಂಜಿಲ್ ಕಾಸ ಕೈಯೊಡ್ ಗುಲಾಮ್ರ ಹಾಕೆ ಸೈನ್ಯ. ಮನುಷ್ಯ ಲಾಯಕ್ಕಿಲ್ಲ, ಬರೇ ಕಳ್ಳ ಆಗಿದ್ರೆ ರಾಮನ್ ಹಿಡಿಯಾಕೆ ಸರ್ಕಾರದವ್ರು ಯಾಕೆಷ್ಟು ತ್ರಾಸ ತಗೊಂತಿದ್ರು? ಹೊಸ ಜನ್ಮ ನಿಮ್ಗೆಲ್ಲ ಕೊಡ್ಬೇಕು ಅನ್ನೋ ಅವನ ಆಸೆಗೆ ಕೊಲ್ಲಿ ಕೊಡ್ತಿರಲ್ಲ, ಏನ್ ಅನ್ಬೇಕು ನಿಮ್ಗೆ? ಮುಚ್ಚಲೇ ಶಾನ್ಯ ಮುಚ್ಚೋ, ನನಗ್ ಗೊತ್ತೈತಿ, ನನಗ್ ಪಾಠ ಕಲ್ಸಕ್ ಬರ್ಬೇಡ. ಹಾ, ನಿಮ್ ಮನೆಗೆ ಯಾರನ್ನಾದ್ರೂ ಪೊಲೀಸ್ನವ್ರು ಒಯ್ದಿದ್ರೆ ಆಗ ಗೊತ್ತಾಗ್ತಿತ್ತು ನಿಮ್ಮ ಹಕೀಕತ್ತು. ರಾಮ ಎಲ್ಲಿ, ನೀವ್ಯಾರ ನೋಡಿರೇನು, ಎಲ್ಲಿ ಹೋದ ಅವ? ರೊಕ್ಕ ತನ್ ಸುರಿಯೋ ಬೇಕಿತ್ತು ನಿಮ್ಗೆ, ಈಗ ಯಾಕೆ ಬೇಕು ನಿಮ್ಗೆ ರಾಮ? ನಿಲ್ಸು ನಿಲ್ಸು ರಾಮ,
ನಿಮಗೆ ಬೇಕಾದ್ರೆ ರಾಮನ್ನ ನೀವು ಇಟ್ಕೊಡ್ಲೇಬೇಕು. ರಾಮನಂತ ಕಲ್ಲನ ಸಹಾಯದಿಂದ ಬದಕಬೇಕೇನು? ಹೋಗಿ 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 ರಾಮನ್ನ ಹಿಡಿದಿಲ್ಲ ನಿಮಗೆ ರಾಮನ್ ಜೀವಸ ಹಿಡ್ಕೊಡ್ತಿದ್ರೆ ನಿಮ್ಗೆಲ್ಲ ಜೈಲಾಗತ್ತೆ. ಆಮೇನ್ ಆ ಮಲ್ಲಿ, ಕಮಿನ್ ಕಮಿನ್, ಹ್ಯಾವ್ ಎ ಸೀಟ್. ಪ್ಲೀಸ್ ಸಿಟ್ ಡೌನ್. ನನ್ ಯಾಕೆ ಕರೆಸಿದ್ರಿ ಸಾಹೇಬ್ರೆ? ಅದನ್ನ ನಾನೇನ್ ಹೇಳ್ಬೇಕಾಗಿಲ್ಲ. ಅವನಿಗೆ ಹುಚ್ಚಿಡ್ದಿದೆ, ಇಡೀ ಹಲ್ಲಿಗೆ ಬೆಂಕಿ ಹಚ್ಚಿದ್ ನೋಡಿದೆಲ್ಲ ಆವತ್ತು. ಇವಳ ಮೇಲೆ ಗುಂಡಾಡ್ಸಿದ್ದಲ್ಲ ಸಾಹೇಬ್ರೆ, ಇವಳ ನಸೀಬ್ ನೆಟ್ಗಿತ್ತು ಉಳ್ಕಂಡ್ಲು. ಮಲ್ಲಿ, ರಾಮನ್ ಹಿಡಿಯೋಕೆ ನೀನ್ ಸಹಾಯ ಮಾಡ್ಲೇಬೇಕು. ಇವತ್ ಮಾನ ಕಾಯ್ದ್ರಿ ಸಾಹೇಬ್ರೆ, ಆದ್ರೆ ನಾನ್ ಆತನ್ಗೆ ಎಂದು ಎರಡು ಬಗ್ಗೆಯಲ್ಲ. ಮಲ್ಲಿ, ಇನ್ನೊಂದ್ಸಾರಿ ಯೋಚಿಸಿ ನೋಡು. ಸಾಹೇಬ್ರೆ, ನಿಮ್ಗೆ ರಾಮನ್ ಹಿಡ್ಕೊಡಕ್ ನಾನು ತಯಾರಿದ್ದೀನಿ.
That's wonderful, Malay. I knew you would understand. Naranapa. Adre, Nandon Charatai. ನೀವು ಜೈಲಲ್ಲಿಟ್ಟಿರೋ ಹಳ್ಳಿಯವ್ರನ್ನ ಈಗಲೇ ಬಿಟ್ಬಿಡ್ಬೇಕು ಸರ್. ಇವಳನ್ನ ನಂಬೋದು ಹೇಗೆ? ರಿಲೀಸ್ ದ ಹಾಸ್ಟೇಜಸ್ ಸರ್. ಅಲ್ಲಿ ಒಂದ್ ಮಿನಿಟ್. ದೊಡ್ಡ ಸಾಹೇಬ್ರ ಅಪ್ಪಣೆ ಕೊಟ್ಟಾರ ಜೈಲ್ನಾಗಿರೋ ನಿಮ್ ಜನನ್ನ ಬಿಡಕ. ಇದನ್ನ ನಿನ್ನ ರಕ್ಷಣೆಗೆ ಇಟ್ಟು ಚಿತ್ತ ರಾಮಣ್ಣ ಹೊಂಟ ಹನುಮಂತ ದೇವ್ರ ಹಂತ್ಯಾಕ ಕರ ಮುಗಿದು ಶಿರವನು ಎರಗಿ ನಿಂತ ಎದಿ ಬಿರಿದು ಆತು ಕನಸೆಲ್ಲ ಒಡೆದು ಮನದಾಗೆ ಮೌನ ಕ್ರಾಂತಿ ನೆರಳಾತು ಬೆಂಕಿ ವಿಷ ಆತು ಗಾಳಿ ರಾಮಣ್ಣ ಆದ ಪರದೇಶಿ ಶಿರಬಾಗಲಿಲ್ಲ ಕೇಸರಿ ಮಲ್ಲಿ ಮನಿ ಸೇರಿ ಬಿದ್ದನು ಗಾಳದಲ್ಲಿ ಶಿರಬಾಗಲಿಲ್ಲ ಕೇಸರಿ ಶಿರಬಾಗಲಿಲ್ಲ ಕೇಸರಿ ಮಲ್ಲಿ ಮನಿ ಸೇರಿ ಬಿದ್ದನು ಗಾಳದಲ್ಲಿ ಸಾಹಸಕ್ಕೆ ಹೆಸರು ರಾಮಣ್ಣ ಆದ ಇಂದು ಅಮರ ಹೆಸರು ರಾಮಣ್ಣ ಆದ ಇಂದು ಅಮರ ಧೀರತನವ ತೋರಿತ ಪ್ರಾಣ ಕೊಟ್ಟ ಸರದಾರ ಧೀರತನವ ತೋರಿತ ಪ್ರಾಣ ಕೊಟ್ಟ ಸರದಾರ
ದಿನದಿಂದ ಏನು ತಿಂದಂಗ ಕಾಣಲ್ಲ. ನೀರ್ ಹೊತ್ತಿದ್ರು ನಾನ್ ನಿಮ್ ಕೊಲ್ತಿರ್ಲಿಲ್ಲ ಮಲ್ಲಿ. ಏನೇ ಆದ್ರೂ ನೀನ್ ಅವತ್ ಹಳ್ಳಿ ಅವ್ರು ಮಾಡಕ್ ಪಾಡಲ್ಲ. ಆರುಣ ಕಳ್ಕೊಂಡಾಕೆ ನಾ ಇಲ್ಲಿಗೆ ಬಂದೀನಿ. ಇತ್ತಾಗ ಹಳ್ಳಿಯವ್ರಿಗೆ ಹಂಚ್ಬೇಡ, ಮತ್ ಮನಿ ಮಠ ಕಟ್ಕೊಳ್ಳಿ. ನೀನ್ ತಪ್ಪಿಸ್ಕೊಳ ಹಂಗಿಲ್ಲ, ಪೊಲೀಸ್ನವರು ನಿನ್ ಹಿಡಿಯೋದ್ರಾಗ ನಿನ್ ಕೈಯಾರೆ ಕೊಂದ್ಬಿಡು. ನಿಂಬ ಕಡು ಚೂರ ನರ ವೀರ ಕನ್ನೇಶ್ವರ ರಾಮ ನಿಂಬ ಕಡು ಚೂರ
ಕರವೀರ ಕಮೇಶ್ವರ ರಾಮಲಿಂಗ ತೊಡಸು.